ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಿಮ್ಮ ಗಣಿತ ಪಠ್ಯಪುಸ್ತಕದ ಭಾಗ ಎರಡರಲ್ಲಿ ನಾಲ್ಕನೇ ಅಧ್ಯಾಯ ಎಷ್ಟು ನಾಲ್ಕನೇ ಅಧ್ಯಾಯ ನೇರ ಮತ್ತು ವಿಲೋಮ ಅನುಪಾತಗಳು ನೇರ ಮತ್ತು ವಿಲೋಮ ಅನುಪಾತಗಳು ಇದ್ರ ಬಗ್ಗೆ ತಿಳ್ಕೊಬೇಕು. ನೇರ ಮತ್ತು ವಿಲೋಮ ಅನುಪಾತಗಳು ರೇಷ್ಯೂ ಅಂತ ಹೇಳಿ ಕರಿತೀವಿ ಇಂಗ್ಲೀಷಲ್ಲಿ. ಅನುಪಾತಗಳು ಅನ್ನಲಿಕ್ಕೆ ಇಂಗ್ಲೀಷಲ್ಲಿ ರೇಷ್ಯೂ ಅಂತ ಹೇಳಿ ಕರಿತೀವಿ. ಅಂದರೆ ಡೈರೆಕ್ಟ್ ಪ್ರಪೋರ್ಷನ್, ಹಾಗೆ ಇನ್ವರ್ಸ್ ಪ್ರಪೋರ್ಷನ್ ಅಂತ ಹೇಳಿ ಕರಿತೀವಿ. ನೇರ ಅನುಪಾತ, ಡೈರೆಕ್ಟ್ ಪ್ರಪೋರ್ಷನ್, ಮತ್ತು ವಿಲೋಮ, ಇನ್ವರ್ಸ್ ಪ್ರಪೋರ್ಷನ್. ಈ ನೇರಕ್ಕೆ ವಿರುದ್ಧವಾದ ಪದ ವಿಲೋಮ, ವಿಲೋಮ ನೇರ. ಇದಕ್ಕೆ ಈ ನೇರ ಮತ್ತು ವಿಲೋಮ ಅನುಪಾತಗಳನ್ನು ಈಗ ತಿಳ್ಕೊಳ್ಬೇಕು ಅಂದರೆ ಈ ಒಂದು ಅಧ್ಯಾಯದಲ್ಲಿ ಈ ನೇರ ಮತ್ತು ವಿಲೋಮ ಅನುಪಾತಗಳ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನಾವು ಉದಾಹರಣೆ ಮೂಲಕವೇ ಇದನ್ನು ತಿಳ್ಕೊಳ್ಬೇಕು. ಯಾಕೆಂದರೆ ಇಲ್ಲಿ ಲೆಕ್ಕಗಳು ಕಡಿಮೆ ಬರ್ತವೆ. ಉದಾಹರಣೆ ಮೂಲಕವೇ ನೇರ ಅನುಪಾತ ಅಂದ್ರೇನು, ವಿಲೋಮ ಅನುಪಾತ ಅಂದ್ರೇನು, ಹಾಗೆಯೇ ಅದಕ್ಕೆ ಉದಾಹರಣೆ ಮೂಲಕ ಮಾತ್ರ ನಾವು ಅದನ್ನು ವಿವರಿಸಿದ್ರೆ ನಿಮಗೆ ಸುಲಭವಾಗಿ ಅರ್ಥ ಆಗತ್ತೆ. ಈಗ ಉದಾಹರಣೆ ಹೇಳ್ತೀನಿ ನೋಡಿ. ಈಗ ಒಂದು ನಾವು ಯಾವುದೇ ವಸ್ತುಗಳನ್ನು, ಉದಾಹರಣೆಗೆ ನಿಮ್ಮ ನೋಟ್ಬುಕ್, ಐದು ನೋಟ್ಬುಕ್ಕನ್ನು ಕೊಂಡಾಗ ನಿರ್ದಿಷ್ಟವಾದ ಇಷ್ಟು ಬೆಲೆ ಇರುತ್ತೆ. ಅದೇ ಹತ್ತು ನೋಟ್ಬುಕ್ ಕೊಂಡಾಗ ಅದರ ಬೆಲೆ ಏನಾಯಿತು, ಜಾಸ್ತಿ ಆಯಿತು. ಅದರ ಬೆಲೆ ಏನಾಯಿತು, ಜಾಸ್ತಿ ಆಯಿತು. ನೋಡಿ, ಹದಿನೈದು ಕೊಂಡಾಗ ವಸ್ತುಗಳ ಸಂಖ್ಯೆನೂ ಜಾಸ್ತಿ ಆಯಿತು, ಈ ಕಡೆ ಬೆಲೆನೂ ಜಾಸ್ತಿ ಆಯಿತು. ಇದು ನೇರ ಅನುಪಾತ. ಗೊತ್ತಾಯ್ತಾ? ಯಾವುದೇ ಎರಡು ಪರಿಮಾಣಗಳಿಗೆ ಸಂಬಂಧಪಟ್ಟಿರೋದು. ನೋಡಿ, ಇಲ್ಲಿ ಒಂದು ವಸ್ತು, ಇನ್ನೊಂದು ಬೆಲೆ, ಎರಡು ಪರಿಮಾಣಗಳು. ಒಂದು ಎಕ್ಸ್ ಪರಿಮಾಣ, ಇನ್ನೊಂದು ವೈ ಪರಿಮಾಣ. ಅರ್ಥ ಆಯ್ತಾ? ಈಗ ಎಕ್ಸಿನ ಬೆಲೆ ಜಾಸ್ತಿ ಆದಂತೆ, ಎಕ್ಸಿನ ಬೆಲೆ ಜಾಸ್ತಿ ಆದಂತೆ ವೈನ ಬೆಲೆಯೂ ಜಾಸ್ತಿ ಆಗುತ್ತದೆ. ಇದು ನೇರ ಅನುಪಾತಕ್ಕೆ ಉದಾಹರಣೆ. ನೋಡಿ, ಎಕ್ಸ್ ಅನ್ನೋದು ಒಂದು ವಸ್ತು, ವೈ ಅನ್ನೋದು ಒಂದು ವಸ್ತು, ಪರಿಮಾಣ. ಉದಾಹರಣೆಗೆ ನಾನೀಗ ಪುಸ್ತಕಗಳನ್ನು ತೆಗೆದುಕೊಂಡೆ, ಐದು ಪುಸ್ತಕಗಳನ್ನು ತೆಗೆದುಕೊಂಡ್ರೆ ಉದಾಹರಣೆಗೆ ಒಂದು ಪುಸ್ತಕದ ಬೆಲೆ 10 ರೂಪಾಯಿ ಇದೆ ಅಂತ ತಿಳ್ಕೊಡ್ರಿ. ಐದು ಪುಸ್ತಕದ ಬೆಲೆ ಎಷ್ಟಾಗತ್ತೆ? 50 ರೂಪಾಯಿ ಆಗತ್ತೆ. ಅದೇ 15 ಪುಸ್ತಕಗಳನ್ನು ತಗೊಂಡೆ, ಅಲ್ಲಿಗೆ ಒಂದು 15 ಪುಸ್ತಕ ತಗೊಂಡೆ, ಒಂದು ಪುಸ್ತಕದ ಬೆಲೆ 10 ರೂಪಾಯಿ, ಅಲ್ಲಿಗೆ 150 ರೂಪಾಯಿ ಆಯಿತು. ಹೀಗೆ ವಸ್ತುಗಳ ಸಂಖ್ಯೆ ಜಾಸ್ತಿ ಆದಂತೆ ಅದಕ್ಕೆ ಸಂಬಂಧಪಟ್ಟ ಬೆಲೆಯೂ ಸಹ ಏನಾಗತ್ತೆ, ಜಾಸ್ತಿ ಆಗತ್ತೆ. ಈಗ ನಿಮ್ಮ ಉದಾಹರಣೆ ತಗೊಳ್ಳಿ. ನೀವು ದಿನಕ್ಕೆ ಅಥವಾ ಒಂದು ಗಂಟೆಗೆ 5 ಪುಟಗಳನ್ನು ಓದ್ತೀರಾ? ಒಂದು ಗಂಟೆಗೆ 5 ಪುಟಗಳನ್ನು ಓದ್ತೀರಾ? 2 ಗಂಟೆಗೆ 10 ಪುಟಗಳನ್ನು ಓದ್ತೀರಾ? 3 ಗಂಟೆಗೆ 15 ಪುಟಗಳನ್ನು ಓದ್ತೀರಾ? ಕರೆಕ್ಟ್ ಆಯ್ತಾ? ಹೀಗೆ ನಾವು ಹಲವಾರು ಉದಾಹರಣೆಗಳನ್ನು ತೆಗೆದುಕೊಳ್ಬೋದು. ಹಾಗೇ ನಿಮ್ಮ ಪುಸ್ತಕದಲ್ಲಿರೋ ಹಾಗೆ ನೋಡಿ, ಒಂದು ಪರಿಮಾಣದ ಬೆಲೆ ಜಾಸ್ತಿ, ಒಂದು ಪರಿಮಾಣದ ಸಂಖ್ಯೆ ಜಾಸ್ತಿ ಆದಂತೆ ಅದರ ಬೆಲೆಯೂ, ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದರ ಬೆಲೆಯೂ ಸಹ ಏನಾಗತ್ತೆ, ಜಾಸ್ತಿ ಆಗತ್ತೆ. ಅದನ್ನೇ ನೇರ ಅನುಪಾತ ಅಂತ ಹೇಳಿ ಕರಿತೇವೆ. ಅದೇ ವಿಲೋಮ ಅನುಪಾತ, ಅದಕ್ಕೆ ವಿರುದ್ಧವಾಗಿ
ಒಂದರ ಬೆಲೆ ಜಾಸ್ತಿ ಆದಾಗ ಪುನಃ ಮತ್ತೆ ಎಕ್ಸ್ ಪರಿಮಾಣ ತಗೊಂಡಿದ್ದೀವಿ, ಇನ್ನೊಂದು ವೈ ಪರಿಮಾಣ ಅಂತ ತಗೊಂಡಿದ್ದೀವಿ. ಒಂದರ ಬೆಲೆ ಜಾಸ್ತಿ ಆದಂತೆ ಇನ್ನೊಂದರ ಬೆಲೆ ಕಡಿಮೆ ಆಗತ್ತೆ. ಒಂದರ ಬೆಲೆ ಎಕ್ಸಿನ ಬೆಲೆ ಜಾಸ್ತಿ ಆದಂತೆ ವೈ ಬೆಲೆ ಕಡಿಮೆ ಆಗುತ್ತೆ. ಇದನ್ನು ವಿಲೋಮ ಅನುಪಾತ, ಇನ್ವರ್ಸ್ ಪ್ರಪೋರ್ಷನ್ ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಾಗ ಇದಕ್ಕೆ ಉದಾಹರಣೆ ಆಮೇಲೆ ಹೇಳೋಣ. ಈಗ ಅದೇ ನೀವು ಎಷ್ಟು ಉದಾಹರಣೆ ಬೇಕಾದ್ರೂ ತೊಗೊಳ್ಬೋದು. ಈಗ ಉದಾಹರಣೆಗೆ ನಾವು ನಿಮ್ಮ ಬೈಕು ಕಾರಿಗೆ ಪೆಟ್ರೋಲ್ ಹಾಕ್ಸ್ತೀವಿ, 10 ಲೀಟ್ರಿಗೆ ಎಷ್ಟು ದುಡ್ಡು ಆಗುತ್ತೆ? 10,000 ಆಗುತ್ತೆ. ಅದೇ 15 ಲೀಟ್ರ್ ಹಾಕ್ಸಿದ್ರೆ 1,500. ನೋಡಿ ಇಲ್ಲಿ ಪೆಟ್ರೋಲ್ ಲೀಟ್ರಸ್ ಜಾಸ್ತಿ ಆಯಿತು, ಬೆಲೆನೂ ಸಹ ಏನಾಯಿತು ಜಾಸ್ತಿ ಆಯಿತು. ಸೇಮ್ ಇಷ್ಟೇ ಉದಾಹರಣೆ. ಹಾಗೆ ಎಷ್ಟು ಬೇಕಾದ್ರು ಈಗ ಉದಾಹರಣೆಗೆ ನಿಮ್ಮ ಬುಕ್ಕಲ್ಲಿರೋ ಹಾಗೆ ಬ್ಯಾಂಕಲ್ಲಿ ಹಣವನ್ನು ಠೇವಣಿ ಇಡೋದು ಅಂತ ಹೇಳಿ, ಹಣ ಜಾಸ್ತಿ ಆದಂತೆ ಗಳಿಸುವ ಬಡ್ಡಿಯೂ ಸಹ ಏನಾಗತ್ತೆ ಜಾಸ್ತಿ ಆಗತ್ತೆ. ಹೀಗೆ ಹಲವಾರು ಉದಾಹರಣೆಗಳನ್ನು ನಾವು ತೆಗೆದುಕೊಳ್ಬೋದು. ಈಗ ಒಂದು ವಾಹನದ ವೇಗ ಜಾಸ್ತಿ ಆದಂತೆ ದೂರನೂ ಏನಾಗತ್ತೆ ತಲುಪುವ ಅಥವಾ ಕ್ರಮಿಸುವ ದೂರವೂ ಸಹ ಏನಾಗತ್ತೆ ಜಾಸ್ತಿ ಆಗತ್ತೆ. ವೇಗ ಕಡಿಮೆ ಆದಂತೆ ಕ್ರಮಿಸುವ ದೂರವೂ ಸಹ ಏನಾಗತ್ತೆ ಕಡಿಮೆ ಆಗತ್ತೆ. ಹೀಗೆ ಒಂದಕ್ಕೊಂದು ಸಂಬಂಧ ಇದೆ. ಒಂದು ಪರಿಮಾಣಕ್ಕೂ ಇನ್ನೊಂದು ಪರಿಮಾಣಕ್ಕೂ ಈ ರೀತಿಯ ಸಂಬಂಧವನ್ನು ನಾವು ನೇರ ಮತ್ತು ವಿಲೋಮ ಅನುಪಾತಗಳು ಅಂತ ಹೇಳಿ ಕರಿತೇವೆ. ವಿಲೋಮ ಅನುಪಾತಕ್ಕೊಂದು ಉದಾಹರಣೆ ಅಂದರೆ, ಈಗ ಉದಾಹರಣೆಗೆ ಒಂದು ವಾಹನ ಈಗ 50 ಕಿಲೋಮೀಟ್ರ್ ತಲುಪಬೇಕು, 50 ಕಿಲೋಮೀಟ್ರ್ ಚಲಿಸ್ಬೇಕು ಅಂತ ತಿಳ್ಕೊಳ್ಳಿ. ವೇಗ ಜಾಸ್ತಿ ಆದಂತೆ ತೆಗೆದುಕೊಳ್ಳುವ ಕಾಲ ಏನಾಗುತ್ತೆ ಕಡಿಮೆ ಆಗುತ್ತೆ. ಒಂದು ಜಾಸ್ತಿ ಆಗುತ್ತೆ, ಒಂದು ಕಡಿಮೆ ಆಗುತ್ತೆ. ವೇಗ ಜಾಸ್ತಿ ಆದಂತೆ ತೆಗೆದುಕೊಳ್ಳುವ ಕಾಲ ಏನಾಗುತ್ತೆ ಕಡಿಮೆ ಆಗುತ್ತೆ. ವೇಗ ಕಡಿಮೆ ಆದಂತೆ ತೆಗೆದುಕೊಳ್ಳುವ ಕಾಲ ಏನಾಗುತ್ತೆ ಜಾಸ್ತಿ ಆಗುತ್ತೆ. ನೋಡಿ ಎಷ್ಟು ಸುಲಭ ಇದೆ ಉದಾಹರಣೆ, ಹೌದಾ? ಇದು ವಿಲೋಮ ಅನುಪಾತಕ್ಕೆ ಉದಾಹರಣೆ. ಈ ರೀತಿ ನಾವು ನಮ್ಮ ನಿತ್ಯ ಜೀವನದಲ್ಲಿ ಹಲವಾರು ಉದಾಹರಣೆಗಳನ್ನು ಹೇಳ್ಬೋದು. ಈಗ ಒಂದು ಮನೆ ಕೆಲಸ 5 ಜನರು 15 ದಿನದಲ್ಲಿ ಒಂದು ಮಾಡ್ತಾರೆ ಅಂತ ಇದೆ, ಯಾವುದೋ ಒಂದು ಕೆಲಸ. ಅದೇ 10 ಜನ ಆದರೆ ದಿನಗಳ ಸಂಖ್ಯೆ ಏನಾಯ್ತು ಕಡಿಮೆ ಆಯಿತು, ಅದು ವಿಲೋಮ ಅನುಪಾತ. ಅದೇ ರೀತಿ ನೇರ ಅನುಪಾತಕ್ಕೆ ಅದಕ್ಕೆ ಉದಾಹರಣೆ, 5 ಜನ ಎಷ್ಟೋ ಕೆಲಸ ಮಾಡ್ತಾರೆ, 10 ಜನ ಇನ್ನೂ ಜಾಸ್ತಿ ಕೆಲಸ ಮಾಡ್ತಾರೆ ಅಷ್ಟೇ. ಹಾಗೆ ಅರ್ಥ ಆಯ್ತಲ್ಲ. ಈಗ ಒಂದು ನೇರ ಅನುಪಾತ, ಇನ್ನೊಂದು ವಿಲೋಮ ಅನುಪಾತ ಅಂತ ಹೇಳಿ. ಹೀಗೆ ನೀವು ಅನೇಕ ಉದಾಹರಣೆಗಳನ್ನು ನೀವು ತಿಳ್ಕೊಳ್ಬೋದು. ಯಾವ ಉದಾಹರಣೆ ಬೇಕಾದರೂ ಕೊಡ್ಬೋದು ನೇರ ಅನುಪಾತಕ್ಕೆ. ನೇರ ಒಂದು ಎರಡು ಪರಿಮಾಣ, ಒಂದು ಜಾಸ್ತಿ ಆದರೆ ಇನ್ನೊಂದು ಜಾಸ್ತಿ ಆಗುತ್ತೆ. ವಿಲೋಮ, ಒಂದು ಜಾಸ್ತಿ ಆದರೆ ಒಂದು ಕಡಿಮೆ ಆಗುತ್ತೆ, ಒಂದು ಕಡಿಮೆ ಆದರೆ ಇನ್ನೊಂದು ಜಾಸ್ತಿ ಆಗುತ್ತೆ. ಹಾಗೆ ಈ ರೀತಿ ನಾವು ಅನೇಕ ಉದಾಹರಣೆಗಳನ್ನು ತಿಳ್ಕೊಳ್ಬೋದು. ಹಾಗೆಯೇ ಇಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಹಲವಾರು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನೀವು ಓದ್ಕೊಳ್ಬೇಕು ಎಲ್ಲ. ನೋಡಿ ಬುಕ್ಕಲ್ಲಿ ಹಲವಾರು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ಆ ಉದಾಹರಣೆಗಳನ್ನು ಕಾಲಂ ಹಾಕಿ ಬರೆದಿದ್ದಾರೆ, ಕಾಲಂ ಹಾಕಿ ತೋರಿಸಿದ್ದಾರೆ. ನಾನಿಲ್ಲಿ ಕೆಲವು ಬೋರ್ಡ್ ಮೇಲೆ ಯಾವ ರೀತಿ ಬರೆದೆ ನಿಮ್ಮ ಬುಕ್ಕಲ್ಲಿ ನೋಡಿ, ಕಾಲಂ ಹಾಕಿ ಬರೆದಿದ್ದಾರೆ. ಭಾಳ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗತ್ತೆ. ಆದ್ದರಿಂದ ಬುಕ್ಕನ್ನು ಕ್ಲೀನಾಗಿ ಓದ್ಕೊಳ್ಬೇಕು. ಇಲ್ಲಿ ನೋಡಿ ಒಂದು ಲೆಕ್ಕಗಳು ಅಷ್ಟೇ ಸೇಮ್ ಅದೇ ರೀತಿನೇ. ಈಗ ನಾನು ಈಗ ಏನು ಕಾರಿನ ಪೆಟ್ರೋಲ್ ಬೆಲೆ 10 ಲೀಟ್ರ್ ಹಾಕಿದರೆ ಇಷ್ಟು ಆಗುತ್ತೆ, 15 ಲೀಟ್ರ್ ಹಾಕಿದರೆ ಇಷ್ಟು ಬೆಲೆ ಆಗುತ್ತೆ, 20 ಲೀಟ್ರ್ ಹಾಕಿದರೆ ಇಷ್ಟು ಹಣ ಕೊಡಬೇಕಾಗತ್ತೆ. ಅದೇ ರೀತಿ ಈ ರೀತಿಯೇ ನಾವು ಅನೇಕ ನೋಡಿ ಒಂದು ಓದ್ತೀನಿ ಬುಕ್ಕಲ್ಲಿ, ಒಂದು ನಿರ್ದಿಷ್ಟ ಗುಣಮಟ್ಟದ 5 ಮೀಟ್ರ್ ಬಟ್ಟೆಯ ಬೆಲೆ, 5 ಮೀಟ್ರ್ ಬಟ್ಟೆಯ ಬೆಲೆ 200 ರೂಪಾಯಿ. 5 ಮೀಟ್ರ್ ಬಟ್ಟೆಯ ಬೆಲೆ ಎಷ್ಟಾಗತ್ತೆ? 200 ರೂಪಾಯಿ ಆಗುತ್ತೆ. ಹಾಗಾದರೆ
ಐದು ಮೀಟರ್ ಬಟ್ಟೆ ಬೆಲೆ ಎಷ್ಟು? 200 ರೂಪಾಯಿ. ಹಾಗೇನೆ 2 ಮೀಟ್ರಿಗೆ ಎಷ್ಟಾಗತ್ತೆ, 4 ಮೀಟ್ರಿಗೆ ಎಷ್ಟಾಗತ್ತೆ, 10 ಮೀಟ್ರಿಗೆ ಎಷ್ಟಾಗತ್ತೆ, 13 ಮೀಟ್ರಿಗೆ ಎಷ್ಟಾಗತ್ತೆ ಅಂತ ಕೋಷ್ಟಕದ ಸಹಾಯದಿಂದ ನೀವು ಮಾಡಬೇಕಾಗತ್ತೆ. ಕೋಷ್ಟಕ ಹಾಕಿ ಮಾಡೋದು ಭಾಳ ಸುಲಭ ಇರತ್ತೆ. ಅರ್ಥ ಆಯ್ತಾ? ಕೋಷ್ಟಕ ಸಹಾಯದಿಂದ ಈ ಉದಾಹರಣೆಗೆ ಈಗ ಕೋಷ್ಟಕ ಹಾಕ್ಕೊಳ್ಳೋದು. ಇದು 2 ಮೀಟ್ರಿಗೆ ಎಷ್ಟು, 4 ಮೀಟ್ರಿಗೆ ಎಷ್ಟು, 10 ಮೀಟ್ರಿಗೆ ಎಷ್ಟು, 13 ಮೀಟ್ರಿಗೆ ಎಷ್ಟು ಅಂತ. ಇದು ಮೀಟ್ರ್, ಇದು ಬೆಲೆ. ಇಲ್ಲೇನು ಮಾಡಬೇಕು, 5 ಮೀಟ್ರಿಗೆ 20 ರೂಪಾಯಿ, 200 ರೂಪಾಯಿ. 5 ರಿಂದ ಭಾಗಿಸಿದ್ರೆ 5×4=20. 1 ಮೀಟ್ರ್ ಬೆಲೆ 40, ಹಾಗಾದ್ರೆ 2 ಮೀಟ್ರಿಗೆ 80 ರೂಪಾಯಿ, 4 ಮೀಟ್ರಿಗೆ 160 ರೂಪಾಯಿ, 10 ಮೀಟ್ರಿಗೆ 400 ರೂಪಾಯಿ, 13ಕ್ಕೆ 520 ರೂಪಾಯಿ. ಈ ರೀತಿ ಕಾಲಮ್ ಹಾಕಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಬರೆದಿದೆ. ಅದನ್ನೇ ನಾನಿಲ್ಲಿ ಒಂದು ಉದಾಹರಣೆಯನ್ನು ತೋರಿಸಿದ್ದೀನಿ. ಇದನ್ನು ನೀವು ಈ ರೀತಿ ಹಲವಾರು ಉದಾಹರಣೆಗಳನ್ನು ನೀವು ಅರ್ಥ ಮಾಡ್ಕೊಳ್ಬೋದು. ಭಾಳ ಸುಲಭ ಇರುತ್ತೆ, ಅದೇನು ಕಷ್ಟ ಇರುತ್ತೆ. ಯಾಕೆಂದರೆ ನಮ್ಮ ನಿತ್ಯ ಜೀವನದಲ್ಲಿ ಬರುವಂತಹ ಉದಾಹರಣೆಗಳಿವೆಲ್ಲ. ಹಾಗೆಯೇ ಇನ್ನೊಂದು ಕೊಟ್ಟಿದ್ದಾರೆ, 14 ಮೀಟ್ರ್ ಎತ್ತರದ ವಿದ್ಯುತ್ ಕಂಬವು 10 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಹಾಗೆಯೇ ಹಾಗಾದರೆ ಇದೇ ರೀತಿಯ ಸಂದರ್ಭದಲ್ಲಿ 15 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವ ಮರದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಇದೆ. ನೋಡಿ ಈಗ ಈಗ 10 ಮೀಟರ್ ಒಂದು ಉದ್ದದ ಕಂಬ, ಅಥವಾ 14 ಮೀಟರ್, 15 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತೆ, ನೆರಳನ್ನು ಉಂಟು ಮಾಡುತ್ತೆ. ಅದೇ 20 ಮೀಟರ್ ಉದ್ದ ಅಂತ ಕಂಡಿರೋ, ಅಥವಾ 20 ಮೀಟರ್ ನೆರಳನ್ನು ಉದ್ದ ಮಾಡ 20 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಬೇಕಾದ್ರೆ ಕಂಬದ ಉದ್ದ ಎಷ್ಟು ಅಂತ ಹೇಳಿ ನಾವು ಕಂಡುಹಿಡಿಬೇಕು. ಈಗ 14/15=x/20, x/20 ಇದನ್ನು ಓರೆ ಗುಣಾಕಾರ ಮಾಡಿದ್ರೆ, ಈಗ ಓರೆ ಗುಣಾಕಾರ 15x = 15x, ಓರೆ ಗುಣಾಕಾರ 15x = 14×20. ಈಗ ಇವೆರಡನ್ನು ಮುಗಿಸಿದ್ರೆ 15x = 14×0=28, 280, 15ರಿಂದ ಭಾಗಿಸಿದ್ರೆ ಆಯಿತು x = 15. 15 × 1=15, ಅಲ್ಲಿಗೆ 13 ಉಳಿತು, 130 ಆಯಿತು. 130 ಆದರೆ 15×8=120, ಮತ್ತು 10 ಉಳಿತು, 100 ಆಯಿತು. 15×9=9 0.2 ಈಗ 118.6 ಮೀಟರ್ ಕಂಬ, ಉದ್ದದ ಕಂಬ ಬೇಕಾಗುತ್ತೆ. ಈ ರೀತಿ ನಾವು ಅನೇಕ ಲೆಕ್ಕಗಳನ್ನು ಮಾಡ್ಬೋದು. ಇದು ಅರ್ಥ ಆಯ್ತು, ಇನ್ನೊಂದು ಸರಿ ಹೇಳ್ತೀನಿ ಸ್ಪಷ್ಟವಾಗಿ ನಿಮಗೆ. ನೋಡಿ ಇದೇ ಲೆಕ್ಕವನ್ನು ಇನ್ನೊಂದು ಸಾರಿ ಹೇಳ್ತೀನಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ. ಈಗ ಹಲವಾರು ಇಂತಹ ಉದಾಹರಣೆಗಳಿದ್ದಾವೆ ನಿಮಗೆ. 14 ಮೀಟರ್ ಉದ್ದದ ಒಂದು ಕಂಬ, ಎಲೆಕ್ಟ್ರಿಕ್ ಕಂಬ, 10 ಮೀಟರ್ ನೆರಳನ್ನು
ಉಂಟು ಮಾಡುತ್ತೆ. ಅರ್ಥ ಆಯ್ತಾ? ಅದೇ 15 meter ನರಳನ್ನು ಉಂಟು ಮಾಡಬೇಕಾದ್ರೆ ಎಷ್ಟು ಮೀಟರ್ ಉದ್ದದ ಕಂಬ ಬೇಕು? ಅದನ್ನು ಎಕ್ಸ್ ಅಂತ ತಗೊಂಡಿದ್ದೀವಿ. ಏನಂತ ತಗೊಂಡಿದ್ದೀವಿ? ಎಕ್ಸ್ ಅಂತ ತಗೊಂಡಿದ್ದೀವಿ. ಇದನ್ನು ಕಾಲಮ್ ಅಂತ ಹೊಸದಾದರೆ ಈಗ ಬರೆದು ಇದು ಕಂಬದ ಉದ್ದ, ನೆಕ್ಸ್ಟ್ ನೆರಳು. ಕಂಬದ ಉದ್ದ 14 meter ಇದ್ದಾಗ ನೆರಳು 10, ಇದು ಎಕ್ಸ್ ಇದ್ದಾಗ ಇದು 15 meter. ಈಗ ಇದನ್ನೇ 14/10 ಈಕ್ವಲ್ ಎಕ್ಸ್ ಬೈ 15 ಈ ರೀತಿ ಬರ್ತೀವಿ. ಈಗ ಓರೆ ಗುಣಾಕಾರ ಮಾಡಿದರೆ 10 × x 10x ಈಕ್ವಲ್ 14 × 15. ನಮಗೆ ಎಕ್ಸ್ ಬೇಕು. ಎಕ್ಸಿಂದ ಎಕ್ಸ್ ಅಂದರೆ ಕಂಬದ ಉದ್ದ. ಎಕ್ಸ್ ಅಂದರೆ ಏನಿಲ್ಲಿ? ಕಂಬದ ಉದ್ದ ಬೇಕು. ಕಂಬದ ಉದ್ದ 14 × 15 × 10 ಐದು ಎರಡಲಿ, ಐದು ಮೂರಲಿ, ಎರಡು ಅಂದರೆ ಎರಡು, ಏಳು ಏಳು ಮೂರಲಿ 21. ಎಕ್ಸಿನ ಜಾಗದಲ್ಲಿ 21. ಇದರಿಂದ ಏನು ತಿಳ್ಕೊಳ್ತೀರಾ ಅಂದರೆ 21 meter ನೋಡಿ, 14 meter ಉದ್ದದ ಕಂಬ 10 meter ನೆರಳನ್ನು ಉಂಟು ಮಾಡುತ್ತೆ. ಅದೇ ರೀತಿ 21 meter ಕಂಬ, ಕಂಬದ ಉದ್ದ ಏನಾಯಿತು? ಜಾಸ್ತಿ ಆಯಿತು. ಹಾಗಾದರೆ ನೆರಳು ಸಹ ಏನಾಯಿತು? ಜಾಸ್ತಿ ಆಗಬೇಕು. ಜಾಸ್ತಿ ಆಯಿತು ನೋಡಿ, 15 ನೆರಳಿನ ಉದ್ದ ಆದರೆ 21 ಆಯಿತು. ಈ ರೀತಿ ನಾವು ಅನೇಕ ಉದಾಹರಣೆಗಳನ್ನು ನಾವು ತಿಳ್ಕೊಳ್ಬೇಕು ಮಾಡಿ. ಇವೆಲ್ಲ ನೇರ ಅನುಪಾತಕ್ಕೆ ಉದಾಹರಣೆಗಳು. ಯಾವ ಅನುಪಾತಕ್ಕೆ ಉದಾಹರಣೆ? ನೇರ ಅನುಪಾತಕ್ಕೆ ಉದಾಹರಣೆಗಳು. ನೆಕ್ಸ್ಟ್ ಸೇಮ್ ಇದೇ ರೀತಿನೇ ಇನ್ನೂ ಒಂದು ಉದಾಹರಣೆ ತಗೊಳ್ಳೋಣ. ಬೇಕಾದರೆ 12 ಹಾಳೆಗಳ ತೂಕ 40 gram ಇದೆ ನೋಡಿ. 12 ಹಾಳೆ ತೂಕ 40 gram. ಇದೇ ಕಾಗದದ ಎಷ್ಟು ಹಾಳೆಗಳು? ಇದು 40 gram. 2.5 kilogram. 2.5 kg ಅಂದರೆ 250 ಅಲ್ಲ, 2500 gram. ಎಷ್ಟು ಪೇಪರ್ ಬೇಕು ಅಂತ ಹೇಳಿ ನೋಡಿ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ತೀನಿ. 12 ಹಾಳೆ ಪೇಪರ್ ಹಾಳೆ ಎಷ್ಟು ತೂಕ ಇದೆ? 40 gram ತೂಕ ಇದೆ, ನೆನ್ಪಿಟ್ಕೊಳ್ರಿ. ಇಲ್ಲಿ ಕಾಲಮ್ ಹಾಕೋಣ. 12 gram ಅಲ್ಲ, 12 ಹಾಳೆ ತೂಕ ಎಷ್ಟು? 40 gram. ತೂಕ 2500 gram ಆಗಬೇಕಾದ್ರೆ ಎಷ್ಟು ಹಾಳೆ ಬೇಕು ಅಂತ ಹೇಳಿ. ಈಗ ಇದನ್ನು ಸೇಮ್ ಆಗಲೇ ಮಾಡಿದ್ದಕ್ಕೆ ಟೈಪೇ ಮಾಡೋದು. 12/40 ಈಕ್ವಲ್ಸ್ x/2500. ಸೇಮ್ ಆಗಲೇ ಮಾಡೋದಲ್ಲ, ಹಾಗೆ ಊರೇ ಗುಣಾಕಾರ ಮಾಡೋದು. 40 × x 40x ಈಕ್ವಲ್ 2500 × 12/40. 0 0 ಕ್ಯಾನ್ಸಲ್. ಕ್ಯಾನ್ಸಲ್ ಆದರೆ 6 × 4 = 4 1 = 4 3. ಅಲ್ಲಿಗೆ 250 ಎಕ್ಸ್ ಈಕ್ವಲ್ಸ್ 250 × 3 ಅಲ್ಲಿಗೆ 750 gram ಆಗುತ್ತೆ. ಅರ್ಥ ಆಯ್ತಾ ಇದು ಲೆಕ್ಕ? 12 paper gram ಅಲ್ಲ, 12 paperಿನ ತೂಕ 40 gram. ಅದೇ 2.5 kg ತೂಕದ ತೂಕಕ್ಕೆ ಎಷ್ಟು ಪೇಪರ್ ಬೇಕು ಅಂತ. ಎಷ್ಟು ಪೇಪರ್ ಬೇಕು? ಎಷ್ಟು ಪೇಪರ್ ಬೇಕು? 750 ಪೇಪರ್ಗಳು ಬೇಕು. ಎಷ್ಟು ಬೇಕು? 750. ಅರ್ಥ ಆಯ್ತಾ ಈ ಲೆಕ್ಕ ನೋಡಿ. 12 ಹಾಳೆ ತೂಕ 40 gram, 2.5 kg ಆಗಬೇಕಾದ್ರೆ ಎಷ್ಟು ಹಾಳೆಗಳು ಬೇಕು?
ಎಷ್ಟು ಹಾಲೆಗಳು ಬೇಕು ಲೆಕ್ಕ ಮಾಡಿ ನೋಡಿದಾಗ ನಮಗೆ 750 ಹಾಳೆಗಳು ಬೇಕಾಗುತ್ತೆ. 750 ಹಾಳೆಗಳು ಬೇಕಾಗುತ್ತೆ. ಹಾಗೇನೆ ನಿಮ್ಮ ಪುಸ್ತಕದಲ್ಲಿ ಹಲವಾರು ಲೆಕ್ಕಗಳಿದ್ದಾವೆ. ಸೇಮ್ ಎಲ್ಲವೂ ಎಲ್ಲ ಲೆಕ್ಕಗಳು ಒಂದೇ ರೀತಿನೇ. ಹಾಗೆ ನೋಡಿ, ಒಂದು ರೈಲು ಗಂಟೆಗೆ 75 ಕಿಲೋಮೀಟರ್ನಂತೆ ಏಕರೂಪ ಜವದೊಂದಿಗೆ ಚಲಿಸ್ತಾ ಇದೆ. ಒಂದು ರೈಲು ಗಂಟೆಗೆ 75 ಕಿಲೋಮೀಟರ್ ಹೋಗ್ತಾ ಇದೆ. 20 ನಿಮಿಷಗಳಲ್ಲಿ ಎಷ್ಟು ದೂರವನ್ನು ಕ್ರಮಿಸುತ್ತೆ? ಒಂದು ಗಂಟೆ ಅಂದರೆ ಎಷ್ಟು ನಿಮಿಷ? 60 ನಿಮಿಷ. 60 ನಿಮಿಷಕ್ಕೆ 75 ಕಿಲೋಮೀಟ್ರು. 60 ನಿಮಿಷಕ್ಕೆ 75 ಕಿಲೋಮೀಟ್ರು. ಹಾಗಾದರೆ 20 ನಿಮಿಷಕ್ಕೆ ಎಷ್ಟು? ಇದೇ ರೀತಿನೇ ನೋಡಿ, 60 ನಿಮಿಷಕ್ಕೆ 75 ಕಿಲೋಮೀಟ್ರು, 20 ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ಅಂತ ಇದೆ. ಹಾಗೆಯೇ 250 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಬೇಕಾಗುವ ಅವಧಿ ಗಂಟೆಯನ್ನು ಕಂಡುಹಿಡಿಬೇಕು. 250 ಇದಕ್ಕೂ ಹಾಗೆ ಕಂಡುಹಿಡಿಬೇಕು. ಈ ರೀತಿ ನಾವು ಅಭ್ಯಾಸದಲ್ಲಿರೋ ಲೆಕ್ಕಗಳನ್ನು ಮಾಡಬೇಕು. ಸುಲಭ ಇದಲ್ವಾ? ಈಗ ಅರ್ಥ ಆಯ್ತಾ ಎಲ್ಲ ಎಲ್ಲರಿಗೂ ಯಾವ ರೀತಿ ಅಂತ? ನೆಕ್ಸ್ಟು ವಿಲೋಮ ಅನುಪಾತ, ಅದ್ರ ಬಗ್ಗೆ ಹೋಗೋಣ. ನೋಡಿ, ಇದುವರೆಗೂ ಮಾಡಿದ ಉದಾಹರಣೆಗಳನ್ನು ಹೇಳಿದ ಉದಾಹರಣೆಗಳು ಮತ್ತು ಲೆಕ್ಕಗಳನ್ನು ಮಾಡಿರೋಂಥದ್ದು ಪೂರ ಯಾವುದಕ್ಕೆ? ನೇರ ಅನುಪಾತಕ್ಕೆ ಉದಾಹರಣೆ. ಯಾವುದಕ್ಕೆ? ನೇರ ಅನುಪಾತಕ್ಕೆ ಉದಾಹರಣೆ. ಈಗ ವಿಲೋಮ ಅನುಪಾತಕ್ಕೆ ಹೋಗೋಣ. ವಿಲೋಮ ಅನುಪಾತ ಇನ್ವರ್ಸ್ ಪ್ರಪೋರ್ಷನ್. ಇನ್ವರ್ಸ್ ಪ್ರಪೋರ್ಷನ್ ಅಂತ ಹೇಳಿ. ವಿಲೋಮ ಅಂದರೆ ಒಂದು ಪರಿಮಾಣ ಜಾಸ್ತಿ ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಪರಿಮಾಣ ಕಡಿಮೆ ಆಗೋದು. ಇದನ್ನು ನಾನು ಈಗಾಗಲೇ ಮೊದಲು ಹೇಳಿದ್ದೀನಿ. ನಾನು ಒಂದು ಪರಿಮಾಣ ಜಾಸ್ತಿ ಆದರೆ ಇನ್ನೊಂದು ಪರಿಮಾಣ ಜಾಸ್ತಿ ಆದರೆ ನೇರ ಅನುಪಾತ. ಅದೇ ಒಂದು ಅನುಪಾತ ಜಾಸ್ತಿಯಾಗಿ ಅಲ್ಲ, ಒಂದು ಪರಿಮಾಣದ ಯಾವುದಾದ್ರು ಬೆಲೆ ಏನಾರು ಆಗಿರ್ಬೋದು ಏನಾದ್ರು ಅದಕ್ಕೆ ಸ್ವಲ್ಪ ಒಂದು ಪರಿಮಾಣ ಜಾಸ್ತಿ ಆಗುತ್ತೆ, ಇನ್ನೊಂದು ಪರಿಮಾಣ ಕಡಿಮೆ ಆದರೆ ಅದು ವಿಲೋಮ. ಒಂದು ಕಡಿಮೆ ಆದರೆ ಇನ್ನೊಂದು ಜಾಸ್ತಿ, ಒಂದು ಜಾಸ್ತಿ ಆದರೆ ಇನ್ನೊಂದು ಕಡಿಮೆ. ಇದನ್ನು ನಾವು ವಿಲೋಮ ಅನುಪಾತ ಅಂತ ಹೇಳಿ ಕರಿತೇವೆ. ಈಗ ಇಲ್ಲಿ ತೋಳು ಆಗಲೇ ಹೇಳಿದಾಗೆ ಎಕ್ಸ್ ಒಂದು ಪರಿಮಾಣ, ಇನ್ನೊಂದು ವೈ ಪರಿಮಾಣ. ಎಕ್ಸ್ ಜಾಸ್ತಿ ಆದಂತೆ ವೈ ಕಡಿಮೆ ಆಗತ್ತೆ, ಅಥವಾ ಎಕ್ಸ್ ಕಡಿಮೆ ಆದಂತೆ ವೈ ಏನಾಗುತ್ತೆ? ಜಾಸ್ತಿ ಆಗತ್ತೆ. ಈಗ ನಾನು ಆಗಲೇ ಒಂದು ಉದಾಹರಣೆ ಹೇಳಿದೆ. ಈಗ ಒಂದು ವಾಹನ ಅದರ ವೇಗ ಜಾಸ್ತಿ ಆದಂತೆ ತೆಗೆದುಕೊಳ್ಳುವ ಕಾಲ ಏನಾಗತ್ತೆ? ಕಡಿಮೆ ಆಗತ್ತೆ. ವೇಗ ಕಡಿಮೆ ಆದಂತೆ ತೆಗೆದುಕೊಳ್ಳುವ ಕಾಲ ಏನಾಗತ್ತೆ? ಜಾಸ್ತಿ ಆಗತ್ತೆ. ಉದಾಹರಣೆಗೆ ನಾವು ಇಲ್ಲಿಂದ ಚನ್ನಗಿರಿಗೆ ಹೋಗಬೇಕು. ಎಲ್ಲಿಗೆ ಹೋಗಬೇಕು? ಚನ್ನಗಿರಿಗೆ ಹೋಗಬೇಕು. ಬೈಕಲ್ಲಿ ಹೋಗ್ತೀವಿ ಅಂತ ತಿಳ್ಕೊಳ್ಳೋಣ. ಎಷ್ಟು ಕಿಲೋಮೀಟ್ರು ಚನ್ನಗಿರಿಗೆ? ಹೊದಿಗೆರೆಯಿಂದ 10 ಕಿಲೋಮೀಟ್ರು, ಕರೆಕ್ಟಾ? ಅದು ಫಿಕ್ಸ್. 10 ಕಿಲೋಮೀಟ್ರ್ ಇದ್ದ 11 ಕಿಲೋಮೀಟ್ರ್ ಆಗಲ್ಲ, 10 ಕಿಲೋಮೀಟ್ರ್ ಇರತ್ತೆ. ನಾವು ನಿಧಾನವಾಗಿ ಹೋದರೆ ಅರ್ಧ ಗಂಟೆ ಬೇಕು. ಅಂದರೆ ಉದಾಹರಣೆಗೆ 30 ಕಿಲೋಮೀಟ್ರ್ ವೇಗದಲ್ಲಿ ನಮ್ಮ ಬೈಕ್ ಚಲಿಸಿದ್ರೆ ನಮಗೆ ಅರ್ಧ ಗಂಟೆ 30 ನಿಮಿಷಗಳು ಬೇಕು. ಅದೇ ಫಾಸ್ಟಾಗಿ ಗಂಟೆಗೆ 60 ಕಿಲೋಮೀಟ್ರ್ ವೇಗದಲ್ಲಿ ಹೋದರೆ ತೆಗೆದುಕೊಳ್ಳುವ ಕಾಲ 15 ನಿಮಿಷ, ಕಾಲು ಗಂಟೆ ಸಾಕು. ಇದೇ ಉದಾಹರಣೆ. ಅರ್ಥ ಆಯ್ತಾ? ಈಗ ಎಷ್ಟು ಸುಲಭ ಇದೆ ನೋಡಿ, ಹೌದಾ? ಇದನ್ನು ಪುನಃ ಇದೇ ರೀತಿ ಹಲವಾರು ನಾವು ಏನು ಉದಾಹರಣೆಗಳನ್ನು ನೋಡ್ಬೋದು. ಉದಾಹರಣೆಗೆ ಇಲ್ಲಿ ನಿಮ್ಮ ಬುಕ್ಕಲ್ಲಿ ಪುನಃ ನೋಡಿ, ಮತ್ತೆ ಕಾಲಂ ಕೊಡಿದೆ. ಪುಸ್ತಕದ ಬೆಲೆ, ಕೊಳ್ಳಬೇಕಾದ ಪುಸ್ತಕಗಳ ಸಂಖ್ಯೆ, ಪ್ರತಿ ಪುಸ್ತಕದ ಬೆಲೆ
ನಲವತ್ತು ರೂಪಾಯಿ ಇದೆ ಅಂತ ಹೇಳ್ಬೋದು, ಅಂಥವು 150 ಕೊಂಡ್ವಿ. ಒಂದು ವೇಳೆ ಪುಸ್ತಕದ ಬೆಲೆ 50 ರೂಪಾಯಿ ಇದ್ದರೆ ಎಷ್ಟು ಕೊಡ್ಬೋದು? 120 ಕೊಡ್ಬೋದು. ನೋಡಿ, ಸಂಖ್ಯೆ ಜಾಸ್ತಿ ಆದಂತೆ, ಅಲ್ಲ ಬೆಲೆ ಜಾಸ್ತಿ ಆದಂತೆ ಪುಸ್ತಕಗಳ ಸಂಖ್ಯೆ ಏನಾಗುತ್ತೆ? ಇದು ಬೆಲೆ, ಇದು ಸಂಖ್ಯೆ, ಪುಸ್ತಕಗಳ ಸಂಖ್ಯೆ, ಇದು ಪುಸ್ತಕದ ಬೆಲೆ, ಪುಸ್ತಕದ ಸಂಖ್ಯೆ. ನೋಡಿ, ಪುಸ್ತಕದ ಬೆಲೆ 40 ರೂಪಾಯಿ ಇದ್ದರೆ 150 ಕೊಡ್ಬೋದು. 50 ಬೆಲೆ ಜಾಸ್ತಿ ಆದಂತೆ ಪುಸ್ತಕಗಳ ಸಂಖ್ಯೆ ಏನಾಯ್ತು? ಕಡಿಮೆ ಆಯಿತು. ಹಾಗೆಯೇ 60 ರೂಪಾಯಿ ಇದ್ದರೆ 100 ಪುಸ್ತಕ ಕೊಡ್ಬೋದು. ಹೀಗೆ ಎಲ್ಲವೂ. ಒಂದು ವೇಳೆ 75 ರೂಪಾಯಿ ಇತ್ತು, ಅವಾಗ 80 ಪುಸ್ತಕ ಕೊಡ್ಬೋದು. ಈ ರೀತಿ ಬೆಲೆ ಜಾಸ್ತಿ ಆದಂತೆ ಕೊಂಡುಕೊಳ್ಳುವ ಪುಸ್ತಕಗಳ ಸಂಖ್ಯೆ ಏನಾಗತ್ತೆ? ಕಡಿಮೆ ಆಗತ್ತೆ. ಇದು ವಿಲೋಮ ಅನುಪಾತ ಅಂತ ಹೇಳಿ ಕರಿತೇವೆ. ಇದನ್ನೇನಂತ ಕರಿತೇವೆ? ವಿಲೋಮ ಅನುಪಾತ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್, ಇದಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸ 4.2 ತುಂಬ ಲೆಕ್ಕ ಇದೆ, ಅವನ್ನು ನೀವು ಮಾಡಬೇಕು. ಈಗ ಒಂದು ಲೆಕ್ಕ ಮಾಡೋಣ. 15 ಜನ ಕೆಲಸಗಾರರು ಒಂದು ಗೋಡೆಯನ್ನು, ನೋಡಿ ಎಲ್ಲ ಸೇಮ್ ಇದೇ ರೀತಿನೇ. ಇಲ್ಲೇನು ಒಂದು ತೋರಿಸ್ತಲ್ಲ, ಪುಸ್ತಕದ ಬೆಲೆ ಜಾಸ್ತಿ ಆದಂತೆ ಪುಸ್ತಕದ ಸಂಖ್ಯೆ ಏನಾಗುತ್ತೆ? ಕಡಿಮೆ ಆಗತ್ತೆ. ಅದೇ ರೀತಿಯಲ್ಲಿ ಇನ್ನೊಂದು ಉದಾಹರಣೆ, 15 ಜನ ಕೆಲಸಗಾರರು ಒಂದು ಕೆಲಸವನ್ನು 48 ಗಂಟೆಗಳಲ್ಲಿ ಮಾಡ್ತಾರೆ. ಹಾಗಾದರೆ 30 ಗಂಟೆಗಳಲ್ಲಿ ಎಷ್ಟು ಕೆಲಸಗಾರರು ಬೇಕು, ಎಷ್ಟು ಕೆಲಸಗಾರರು ಬೇಕು ಅಂತ ಹೇಳಿ ನೋಡಿ. 15 ಜನ ಕೆಲಸಗಾರರು ಒಂದು ಕೆಲಸವನ್ನು, ಯಾವುದೋ ಒಂದು ಕೆಲಸ ಮನೆ ಕಟ್ಟೋದು ಅಂತ ಹೇಳ್ಕೊಳ್ಳಿ, 48 ಗಂಟೆ ತಗೊಳ್ತಾರೆ. ಅದೇ ಕೆಲಸವನ್ನು 30 ಗಂಟೆಯಲ್ಲಿ ಮಾಡ್ತಾರೆ. ಗಂಟೆ ಏನಾಯಿತು? ಕಡಿಮೆ ಆಯಿತು. ಇಲ್ಲಿ ಅರ್ಥ ಮಾಡ್ಕೊಳ್ರಿ ಇದನ್ನು. 15 ಜನ ಒಂದು ನಿರ್ದಿಷ್ಟವಾದ ಕೆಲಸವನ್ನು ಮಾಡಬೇಕಾದ್ರೆ ಎಷ್ಟು ಗಂಟೆ ತಗೊಳ್ತಾರೆ? 48 ಗಂಟೆ ತಗೊಳ್ತಾರೆ. ಅದೇ ಕೆಲಸವನ್ನು 48 ಗಂಟೆ, ಅದೇ ಕೆಲಸವನ್ನು 30 ಗಂಟೆಯಲ್ಲಿ ಮುಗಿಸ್ಬಿಡ್ತಾರೆ. ಆವಾಗ ಕೆಲಸಗಾರರ ಸಂಖ್ಯೆ ಜಾಸ್ತಿ ಆಗಬೇಕು, ಕಡಿಮೆ ಆಗಬೇಕು? ಯೋಚನೆ ಮಾಡಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ. 15 ಜನ ಒಂದು ಕೆಲಸವನ್ನು ಗೋಡೆ ಕಟ್ಟೋದು ಅಂತ ಹೇಳ್ಕೊಳ್ರಿ, ಮನೆ ಗೋಡೆ ಕಟ್ಟೋದು, 48 ಗಂಟೆಯಲ್ಲಿ ಇದು ಮಾಡ್ತಾರೆ. ಹೌದಾ? ಆಮೇಲೆ ಈ 30 ಗಂಟೆಯಲ್ಲಿ ಅದೇ ಕೆಲಸವನ್ನು ಮಾಡಿದರೆ ಜನರ ಸಂಖ್ಯೆ ಜಾಸ್ತಿ ಆಗಬೇಕು, ಕಡಿಮೆ ಆಗಬೇಕು ಅನ್ನೋದು. ಈಗ ಅದನ್ನು 15/48 = x/30 ಊರೆ ಗುಣಾಕಾರ ಮಾಡಿ ನೋಡಿ. ಗಂಟೆ ಜಾಸ್ತಿ ಆಯಿತು, ಇಲ್ಲಿ ಗಂಟೆ ಕಡಿಮೆ ಆಯಿತು, ಹಾಗಾದರೆ ಜನರ ಸಂಖ್ಯೆ ಏನಾಗಬೇಕು? ಜಾಸ್ತಿ ಆಗಬೇಕು. ಈಗ ನೋಡೋಣ, 48 × x = 15 × 30. ನಮಗೆ ಕೆಲಸಗಾರರ ಸಂಖ್ಯೆ ಬೇಕು, 15 × 30/48. ಅಲ್ಲಿಗೆ ಒಂದು ಮಗ್ಗಿಂದ ಭಾಸ 3 × 5 = 3 × 16 = 16 × 8 = 15 × 15 = 45 / 8 48 × 15 ಇಲ್ಲಿ ಗಂಟೆಗಳ ಸಂಖ್ಯೆ ಮೇಲೆ ಬರಬೇಕು. ಮೂವತ್ತು ಬೈ
ಎಕ್ಸ್ ಎರಡು ಸೇಮು. ಈಗ ಗಂಟೆ ಇಲ್ಲಿ ಎಷ್ಟು ಇರಬೇಕು ಅಂತ ಎಕ್ಸ್ ಇಲ್ಲಿ ಹದಿನೈದು ಮೂವತ್ತು ಎಕ್ಸ್ ಈಕ್ವಲ್ಸ್ ನಲವತ್ತೆಂಟು ಇಂಟು ಹದಿನೈದು ಬೈ ಮೂವತ್ತು ಮೂವತ್ತು ಎಕ್ಸ್ ಈಕ್ವಲ್ಸ್ ಹದಿನೈದು ಅಂದರೆ ಹದಿನೈದಾಗಿ ಇಪ್ಪತ್ನಾಲ್ಕು ಬೇಕು ನೋಡಿ. ಗಂಟೆ ಕಡಿಮೆ ಆದಂತೆ ಕೆಲಸಗಾರರ ಸಂಖ್ಯೆ ಏನಾಯಿತು ಜಾಸ್ತಿ ಆಯಿತು. ಅರ್ಥ ಆಯ್ತಾ? ಈ ರೀತಿ ನೀವು ಅಭ್ಯಾಸದಲ್ಲಿರುವಂತಹ ಹಲವಾರು ಲೆಕ್ಕಗಳನ್ನು ಮಾಡಬೇಕು. ಎಲ್ಲ ಲೆಕ್ಕಗಳು ಸುಲಭ ಇರ್ತವೆ, ಕಷ್ಟ ಇರಲ್ಲ. ಸರಿ, ಓಕೆ.